ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಈಗ ಟೈಮ್ 4:30 ಆಗಿದೆ. ಚಿಕ್ಕದಾಗಿ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದೀನಿ. ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದಾಗಿಂದಲೂ ಎಲ್ಲರೂ ಕೇಳ್ತಾ ಇದ್ರು ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಅಂತ ಕ್ರೀಮ್ ಯಾವ್ದು ಅಂತ. ಅಂಡ್ ಯಾವ ಟೈಮ್ಗೆ ಯಾವ ಕ್ರೀಮ್ ನ ನೀವು ಯೂಸ್ ಮಾಡ್ತೀರಾ, ಲೈಕ್ ಫಂಕ್ಷನ್ ಗೆ ಯಾವ ತರ, ಹೊರಗಡೆ ಹೋಗಕ್ಕೆ ಯಾವ ತರ, ಮನೇಲಿದಾಗ ಯಾವ ತರ ಕ್ರೀಮ್ಸ್ ಎಲ್ಲ ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರು. ನಾನು ಅದಕ್ಕೆಲ್ಲ ಇವತ್ತು ಆನ್ಸರ್ ಮಾಡ್ತಾ ಇದೀನಿ. ಅಂಡ್ ಇನ್ನೊಂದು ಏನಪ್ಪ ಅಂದ್ರೆ, ಆಯಿಲ್ ಸ್ಕಿನ್ ಅವ್ರಿಗೆ, ಡ್ರೈ ಸ್ಕಿನ್ ಗೆ, ಕಾಂಬಿನೇಷನ್ ಸ್ಕಿನ್ ಗೆ ಎಲ್ಲರಿಗೂ ಮ್ಯಾಚ್ ಆಗುವಂತ ಒಂದೇ ಒಂದು ಪ್ರಾಡಕ್ಟ್ ನಾನು ಇವತ್ತು ನಿಮಗೆ ತೋರಿಸ್ಬೇಕು ಅನ್ಕೊಂಡಿದೀನಿ. ಅಂಡ್ ಇದು ಸ್ಪಾನ್ಸರ್ ವಿಡಿಯೋ ಅಲ್ಲ, ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋದನ್ನೇ ನಾನು ಇವತ್ತು ನಿಮಗೆ ತೋರಿಸ್ತಾ ಇದೀನಿ. ಸಂಜೆ 4:30 ಆಗಿತ್ತು. ಸೊ ಏನ್ ವಿಡಿಯೋ ಮಾಡೋದು ಅನ್ಕೊಂಡಾಗ ನಂಗೆ ಸಡನ್ ಆಗಿ ನೆನಪಾಗಿದ್ದು ಈ ವಿಡಿಯೋ. ಆಲ್ರೆಡಿ ನಾನು ಮೇಕಪ್ ಮಾಡ್ಬೇಕಾದ್ರೆ ನಾನು ಯಾವ ಕ್ರೀಮ್ ಯೂಸ್ ಮಾಡಿದೆ ಅಂತೆಲ್ಲ ಪ್ರತಿಯೊಂದು ನಿಮಗೆ ತೋರಿಸಿದೀನಿ. ಅದ್ ಬಿಟ್ಟು ಆಫೀಸ್ಗೆ ಹೋಗೋರು, ಕಾಲೇಜ್ಗೆ ಹೋಗೋರು, ಸೊ ಗಾಡಿ ಓಡಾಡ್ತಾ ಇರುತ್ತೆ, ಇಗ್ನೋರ್ ಮಾಡಿ. ಆಫೀಸ್ಗೆ ಹೋಗೋರು, ಕಾಲೇಜ್ಗೆ ಹೋಗೋರು, ಅಂಡ್ ಇಲ್ಲೇ ಸಿಂಪಲ್ ಆಗಿ ದೇವಸ್ಥಾನ, ಸಿಂಪಲ್ ಆಗಿ ಬರ್ಡೇ ಫಂಕ್ಷನ್ಸ್ ಈ ತರ ಹೋಗೋರು ಯಾವ ತರ ಮೇಕಪ್ ಮಾಡ್ಕೋಬಹುದು? ಡೈಲಿ ಬಿಬಿ ಕ್ರೀಮ್ ಹಚ್ಚಕ್ಕಾಗಲ್ಲ, ಸಿಸಿ ಕ್ರೀಮ್ ಹಚ್ಚಕ್ಕಾಗಲ್ಲ, ಕಿಕ್ಕಿ ಕಿಕ್ಕಿ ಪ್ಯಾಚಿ ಪ್ಯಾಚಿ ತರ ಕಾಣಿಸ್ತಾ ಇರುತ್ತೆ, ಇಲ್ಲ ನಮ್ಗೆ ಡೈಲಿ ಫೌಂಡೇಶನ್ ಹಚ್ಚಕ್ಕಾಗಲ್ಲ, ನಮ್ಮ ಸ್ಕಿನ್ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅನ್ನೋರು, ನಾನು ಇವತ್ತು ತೋರಿಸುವಂತ ಕ್ರೀಮ್ಸ್ ನ ಆರಾಮಾಗಿ ನೀವು ಹಚ್ಕೋಬಹುದು, ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ನಾನು ತುಂಬಾ ದಿನದಿಂದ ಈ ಪ್ರಾಡಕ್ಟ್ ನ ಯೂಸ್ ಮಾಡ್ತಿರೋದಕ್ಕೆ ನಿಮಗೂ ಕೂಡ ಹೇಳ್ತಾ ಇದೀನಿ. ಬನ್ನಿ ಆದಷ್ಟು ಬೇಗ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಸೊ ಬನ್ನಿ ಈಗ ನನ್ನ ಡ್ರೆಸ್ಸಿಂಗ್ ಟೇಬಲ್ ಓಪನ್ ಮಾಡಿ ನಾನು ರೆಗ್ಯುಲರ್ ಆಗಿ ಯಾವ್ಯಾವ ಕ್ರೀಮ್ ಯೂಸ್ ಮಾಡ್ತೀನಿ ನಿಮಗೆ ತೋರಿಸ್ತೀನಿ. ಅಂಡ್ ನಾನು ನನ್ನ ಎಲ್ಲಾ ಪ್ರಾಡಕ್ಟ್ಸ್ನು ಈ ತರ ಒಂದು ಬೌಲ್ ಅಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಫಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ನಾನು ಮಾಯಿಶ್ಚರೈಸರ್ ಆಗಿ ನಾನು ಯೂಸ್ ಮಾಡೋದು ಅಲೋವೆರಾ ಜೆಲ್. ಬೋರೋ ಪ್ಲಸ್ ಅಲೋವೆರಾ ಜೆಲ್ ಜಾಸ್ತಿ ಯೂಸ್ ಮಾಡ್ತೀನಿ. ಇನ್ ಕೇಸ್ ಸಿಕ್ಕಿಲ್ಲ ಅಂದ್ರೆ ಪತಂಜಲಿ, ನೋಡಿ ಆಲ್ರೆಡಿ ಖಾಲಿ ಆಗ್ತಾ ಬಂದಿದೆ, ಎರಡು ಖಾಲಿ ಆಗ್ಬಿಟ್ಟಿದೆ. ಸೊ ಯಾವ್ದಂದ್ರು ಪರವಾಗಿಲ್ಲ, ಅಲೋವೆರಾ ಜೆಲ್ ಎಲ್ಲಾದ್ರೂ ಚೆನ್ನಾಗಿರುತ್ತೆ, ಪತಂಜಲಿನೂ ಚೆನ್ನಾಗಿರುತ್ತೆ. ಇಲ್ಲ ನಮ್ಗೆ ಚೆನ್ನಾಗಿರಲೇಬೇಕಂದ್ರೆ ನೀವು ಬೋರೋ ಪ್ಲಸ್ ಕೂಡ ಹೋಗ್ಬೋದು. ಅದಾದ್ಮೇಲೆ ನನ್ಗೆ ಹಿಂಗೆ ಅಂದ್ರೆ ಸಮ್ಮರ್ ಅಲ್ಲಿ ಫುಲ್ ಆಯಿಲ್ ಸ್ಕಿನ್ ಆಗ್ಬಿಡತ್ತೆ, ಮತ್ತೆ ವಿಂಟರ್ ಅಲ್ಲಿ ಫುಲ್ ಡ್ರೈ ಸ್ಕಿನ್, ಇಲ್ಲೆಲ್ಲ ಮತ್ತೆ ಡ್ರೈ 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 ಆಗ್ಬಿಡತ್ತೆ, ವೈಟ್ ವೈಟ್ ಪ್ಯಾಚ್ ತರ ಕಾಣಿಸ್ತಿರುತ್ತೆ. ಆ ಟೈಮಲ್ಲಿ ನಾನು ನೈಟ್ ಮಲ್ಗೋ ಟೈಮಲ್ಲಿ ಈ ಕ್ರೀಮ್ ನ ಹಚ್ಚಿ ಮಲ್ಕೊಂತೀನಿ. ಅಂಡ್ ಇದು ನೀವು ತುಟಿ ಹಚ್ಕೊಂಡ್ರು ಕೂಡ ತುಂಬಾನೇ ಚೆನ್ನಾಗಿದೆ. ನನ್ಗೆ ಜಾಸ್ತಿ ವಿಂಟರ್ ಅಲ್ಲಿ ತುಟಿ ಹೊಡಿತಾ ಇರುತ್ತೆ, ಹಂಗಾಗಿ ನಾನು ಜಾಸ್ತಿ ಈ ಬೋರೋ ಪ್ಲಸ್ ನ ಯೂಸ್ ಮಾಡ್ತೀನಿ. ಮಿಕ್ಕಿ ಯಾವ್ದನ್ನು ಯೂಸ್ ಮಾಡಲ್ಲ, ಬೋರೋ ಪ್ಲಸ್ ಯೂಸ್ ಮಾಡ್ತೀನಿ. ಸಮ್ ಟೈಮ್ ವ್ಯಾಸ್ಲಿನ್ ಯೂಸ್ ಮಾಡ್ತೀನಿ. ಇದಾದ್ಮೇಲೆ ಮನೇಲಿದ್ದಾಗ ನಾನು ಜಾಸ್ತಿ ಮಾಯಿಶ್ಚರೈಸರ್ ಹಾಕಿದ್ಮೇಲೆ ಸನ್ಸ್ಕ್ರೀನ್ ಅಂತ ನಾನು ಈ ಲೋಟಸ್ ಹರ್ಬಲ್ ಸನ್ಸ್ಕ್ರೀನ್ ಸೇಫ್ ಸನ್ ಇದನ್ನ ಯೂಸ್ ಮಾಡ್ತೀನಿ. SPF 30 ಇದೆ, ಮತ್ತೆ PA ಡಬಲ್ ಪ್ಲಸ್ ಇದೆ, UVA UVB ಎರಡು ರೇಸ್ ಇಂದ ಇದನ್ನ ಏನ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ಎಲ್ಲ ಸ್ಕಿನ್ ಟೈಪ್ ವರ್ಗೂ ಇದು ಚೆನ್ನಾಗಿರುತ್ತೆ. ಹಚ್ಬೇಕಾದ್ರೆ ಸ್ವಲ್ಪ ಆಯಿಲ್ ಆಯಿಲ್ ಅನ್ಸುತ್ತೆ, ಹಂಗೆ ಕರೆಕ್ಟ್ ಆಗ್ಬಿಡುತ್ತೆ. ಇನ್ನೊಂದೇನಪ್ಪ ಅಂದ್ರೆ ಮನೇಲಿರೋರು ಸನ್ಸ್ಕ್ರೀನ್ ಯೂಸ್ ಮಾಡಬಾರ್ದು ಅಂತಾರೆ. ಮನೇಲಿರೋ ಸನ್ಸ್ಕ್ರೀನ್ ಯೂಸ್ ಮಾಡಲ್ಲ ಅಂದ್ರೆ ಅವರು ಮೊಬೈಲ್ ಫೋನ್ ಕೂಡ ಯೂಸ್ ಮಾಡಬಾರ್ದು. ಬಿಕಾಸ್ ನಾವು ಹೊರಗಡೆ ಹೋಗಿ ಸೂರ್ಯನ ರೇಸ್ ಎಷ್ಟು ನನ್ನ ಮುಖದ ಮೇಲೆ ಬಿದ್ದು ಡ್ಯಾಮೇಜ್ ಮಾಡುತ್ತೋ, ನಮ್ಮ ಫೋನಿನ ಸ್ಕ್ರೀನ್ ಮೇಲಿರುವಂತ ಲೈಟ್ಸ್ ಕೂಡ ನಮ್ಗೆ ಅಷ್ಟೇ ಎಫೆಕ್ಟ್ ಮಾಡುತ್ತೆ ನಮ್ಮ ಮುಖನ. ಸೊ ಹಂಗಾಗಿ ನೀವು ಮನೇಲಿದ್ರು ಕೂಡ ಸನ್ಸ್ಕ್ರೀನ್ ಯೂಸ್ ಮಾಡ್ಬೇಕು. ನಮ್ಗೆ ತುಂಬಾ ದಿನ ಗೊತ್ತೇ ಇಲ್ಲ, ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು ಈ ತರ ಮನೆ ಯಾಕೆ ಸನ್ಸ್ಕ್ರೀನ್ ನಮ್ಮ ಮನೇಲಿದ್ರು ಯೂಸ್ ಮಾಡ್ತೀವಿ ಅಂದ್ರೆ ನಾವು ಫೋನ್ ಯೂಸ್ ಮಾಡ್ತೀವಲ್ಲ ಅದ್ರ ರೇಸ್ ಕೂಡ ನಮ್ಗೆ ಡ್ಯಾಮೇಜ್ ಮಾಡತ್ತೆ ಮುಖನ, ಹಾಗಾಗಿ ನಮ್ಗೆ ಯೂಸ್ ಮಾಡ್ಬೇಕು ಅಂದ್ರು. ಸೊ ಹಂಗಾಗಿ ನಾನು ಅವತ್ತಿಂದ ಮನೇಲಿದ್ರೆ ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡೇ ಮಾಡ್ತೀನಿ. ಇಲ್ಲ ಹೊರಗಡೆ ಹೋಗ್ತೀನಿ, ಜಸ್ಟ್ ಒಂದ್ ಫಂಕ್ಷನ್ಗೆ, ಸಿಂಪಲ್ ಫಂಕ್ಷನ್ಗೆ ಹೋಗ್ತೀನಿ, ಇಲ್ಲ ಎಲ್ಲಾದ್ರೂ ಹೊರಗಡೆ ಏನಾದ್ರೂ ತಗೊಳಕ್ ಹೋಗ್ತೀನಿ ಅಂದಾಗೆಲ್ಲ ನಾನು ಯೂಸ್ ಮಾಡುವಂತ ಕ್ರೀಮ್ ಇದು. ನೀವು ಕಾಲೇಜ್ಗಾಗ್ಲಿ, ವರ್ಕ್ ಮಾಡ್ತಿರೋರು ಎಲ್ಲರೂ ಈ ಕ್ರೀಮ್ ನ ಆರಾಮಾಗಿ ಯೂಸ್ ಮಾಡ್ಬೋದು. ಇನ್ನೊಂದು ಲೋಟಸ್ ಕ್ರೀಮ್ ನಾನು ಆಲ್ರೆಡಿ ತೋರಿಸಿದ್ದೀನಿ ನಿಮ್ಗೆ ನನ್ನ ಮೇಕಪ್ ವಿಡಿಯೋದಲ್ಲಿ, ಅಲ್ಲಿ ಹೋಗಿ ನೋಡ್ಕೊಂಬನ್ನಿ. ಅದು ಕೂಡ ನಾನು ಎಲ್ಲಾದ್ರೂ ಫಂಕ್ಷನ್ಸ್ಗೆ, ಗ್ರ್ಯಾಂಡ್ ಆಗಿರೋ ಫಂಕ್ಷನ್ಗೆ, ಮದುವೆಗೆ, ಅದಕ್ಕೆ ಇದಕ್ಕೆ ಹೋಗ್ಬೇಕಂದ್ರೆ ಅದನ್ನ ಯೂಸ್ ಮಾಡ್ತೀನಿ. ದೇವಸ್ಥಾನಕ್ಕೆ ಹೋಗ್ಬೇಕು, ಹೊರಗಡೆ ಹೋಗ್ಬೇಕು, ಸಿಂಪಲ್ ಆಗಿ ಯಾರ್ದೋ ಮನೆಗೆ ವಿಸಿಟ್ ಮಾಡ್ಬೇಕು ಅಂದಾಗೆಲ್ಲ ನಾನು ಹೆಚ್ಚಾಗಿ ಈ ಕ್ರೀಮ್ ನ ಯೂಸ್ ಮಾಡ್ತೀನಿ. ಇದು ಕೂಡ ತುಂಬಾನೇ ಚೆನ್ನಾಗಿದೆ, ಎಲ್ಲಾ ಸ್ಕಿನ್ ಟೈಪ್ ಅವ್ರಿಗಿದೆ. ಸೊ ನಂದು ಆಯಿಲ್ ಸ್ಕಿನ್ ನ ಸಪರೇಟ್ ತಗೋಬೇಕು, ನಂದು ಡ್ರೈ ಸ್ಕಿನ್ ನ ಸಪರೇಟ್ ತಗೋಬೇಕು ಅನ್ನೋರ್ಗೆಲ್ಲ ಏನಿಲ್ಲ, ಇದು ಎಲ್ಲಾ ಸ್ಕಿನ್ ಟೈಪ್ ಅವರು ಆರಾಮ್ಸೆ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇರಲ್ಲ. ಸನ್ ಪ್ರೊಟೆಕ್ಷನ್ ಇದೆ, ಸ್ಕಿನ್ ಲೈಟ್ನಿಂಗ್ ಮಾಡುತ್ತೆ, ಮತ್ತೆ ಮ್ಯಾಟ್ ಫಿನಿಶ್ ಕೊಡುತ್ತೆ, ನಿಮ್ಗೆ ಯಾವುದೇ ರೀತಿಯಾದಂತ ಸ್ಪಾಟ್ಸ್ ಇದ್ರೂ ಕೂಡ ಆಲ್ಮೋಸ್ಟ್ ಹೈಡ್ ಮಾಡುತ್ತೆ ಆರಾಮಾಗಿ. ನೀವು ಕಾಲೇಜ್ಗೆ ನಾವು ಫೌಂಡೇಶನ್ ಹಾಕೊಂಡು ಹೋಗಕ್ಕಾಗಲ್ಲ, ಅಂಡ್ ರೆಗ್ಯುಲರ್ ಆಗಿ ನಮ್ಗೆ ಎಲ್ಗೂ ಫೌಂಡೇಶನ್ ಯೂಸ್ ಮಾಡಲ್ಲ ಅನ್ನೋರು ಈ ಕ್ರೀಮ್ ನ ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಬನ್ನಿ ಹೆಂಗ್ ಯೂಸ್ ಮಾಡೋದಂತ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇವಾಗ ಸಿಂಪಲ್ ಆಗಿ ಹೆಂಗೆ ಮೇಕಪ್ ಮಾಡ್ಕೊಳ್ಳೋದು, ಡೈಲಿ ಕಾಲೇಜ್ಗೆ ಹೋಗೋರು, ಕೆಲ್ಸಕ್ಕೆ ಹೋಗೋರು, ಇವ್ರಿಬ್ರಿಗೆ ತೋರಿಸ್ತಾ ಇರೋದು. ನೀವು ಯಾವ್ದೇ ಮಾಯಿಶ್ಚರೈಸರ್ ಆಗ್ಲಿ, ನೀವ್ ಯೂಸ್ ಮಾಡೋ ಯಾವ್ದೇ ಮಾಯಿಶ್ಚರೈಸರ್ ಆದ್ರೂ ಪರವಾಗಿಲ್ಲ, ಫಸ್ಟ್ ಮಾಯಿಶ್ಚರೈಸ್ ಮಾಡ್ಲೇಬೇಕು ನಿಮ್ಮ ಸ್ಕಿನ್ ನ. ಸೊ
ಮಾಯಿಶ್ಚರೈಸರ್ ನ ನಾನೇ ಬೇರೆ ಯಾವ್ದು ಯೂಸ್ ಮಾಡಲ್ಲ. ಸೊ ಹಂಗಾಗಿ ನಾನು ಬೇರೆ ಯಾವ್ದು ಸಜೆಸ್ಟ್ ಕೂಡ ಮಾಡಲ್ಲ. ಅಂಡ್ ನಾನು ಒನ್ ಟೈಮ್ ಎರಡ್ ಟೈಮ್ ಯೂಸ್ ಮಾಡಿರೋದೆಲ್ಲ ತೋರ್ಸಕ್ಕೆ ಹೋಗಲ್ಲ. ಬಿಕಾಸ್ ಒನ್ ಟೈಮ್ ಎರಡ್ ಟೈಮ್ ಯೂಸ್ ಮಾಡಿ ಸುಮ್ನೆ ಅದನ್ನೆಲ್ಲ ತೋರಿಸಿದ್ರೆ ಚೆನ್ನಾಗೂ ಇರಲ್ಲ. ನೀವೇ ನೋಡಿದಿರ ಆಲ್ಮೋಸ್ಟ್ ಮಾಯಿಶ್ಚರೈಸರ್ ನನ್ ಫುಲ್ ಖಾಲಿ ಆಗ್ತಿದೆ. ಎಲ್ಲದಕ್ಕೂ ಅಲೋವೆರಾ ಜೆಲ್ ತುಂಬಾ ಯೂಸ್ಫುಲ್. ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನಿಮಗೆ ಕಷ್ಟ ಅನ್ಸ್ಬೋದು, ಬಟ್ ಆಮೇಲೆ ಆಮೇಲೆ ಅಲೋವೆರಾ ಜೆಲ್ ಅಡ್ಜಸ್ಟ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಮಾಯಿಶ್ಚರೈಸರ್ ಹಾಕಿದ್ಮೇಲೆ ಫಸ್ಟ್ ಇದನ್ನ ಸೊ ಕೂದಲುಗೆ ಬ್ಯಾಂಡ್ ಮಾಡಿದಾಯ್ತು. ಈಗ ಹ್ಯಾಂಡ್ ವಾಶ್ ಕೂಡ ಮಾಡ್ಕೊಂಡ್ ಬಂದಿದ್ದೀನಿ. ನೆಕ್ಸ್ಟ್ ನಾವು ಯೂಸ್ ಮಾಡ್ತಾ ಇರೋದು ಈ ಕ್ರೀಮ್. ಕಾಣಿಸ್ತಾ ಇದೆ ಅನ್ಸುತ್ತೆ. ಸೊ ಈ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ ಬಿಕಾಸ್ ಸಿಂಪಲ್ ಮೇಕಪ್ ತೋರಿಸೋದ್ರಿಂದ ಈ ಕ್ರೀಮ್ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಯಾವ್ದೇ ರೀತಿ ಸೈಡ್ ಎಫೆಕ್ಟ್ಸ್ ಕೂಡ ಇದರಲ್ಲಿ ಇರಲ್ಲ. ಸ್ವಲ್ಪ ತಗೊಂಡು ಈ ತರ ಇದೊಂಥರ ಹೆಂಗಿದೆ ಕ್ರೀಮ್ ಅಂದ್ರೆ ಲಿಕ್ವಿಡ್ ಲಿಕ್ವಿಡ್ ತರ ಇದೆ. ಸೊ ಆರಾಮಾಗಿ ನೀವು ಹಚ್ಕೋಬಹುದು. ಎಲ್ಲೋ ಪ್ಯಾಚ್ ಪ್ಯಾಚ್ ತರ ಅಂತೂ ನಿಲ್ಲೋದೇ ಇಲ್ಲ. ನೀವು ಇರೋದಕ್ಕೂ ಒಂದ್ ಶೇಡ್ ಇದು ಬ್ರೈಟ್ ಮಾಡುತ್ತೆ ನಿಮ್ನ. ನೀವು ಯಾವ ಸ್ಕಿನ್ ಟೋನ್ ಅವರಾದ್ರೂ ಪರವಾಗಿಲ್ಲ, ನೀವು ಆರಾಮಾಗಿ ಇದನ್ನ ಯೂಸ್ ಮಾಡ್ಬೋದು. ಎಲ್ಲ ಸ್ಕಿನ್ ಟೋನ್ ಅವರು ಕೂಡ ಒಂದೇ ಕ್ರೀಮ್. ಸೊ ನೆಕ್ಸ್ಟ್ ಇಷ್ಟ ಆದ್ಮೇಲೆ ಇದಕ್ಕೆ ಪೌಡರ್ ಎಲ್ಲ ಹಾಕೋ ಅವಶ್ಯಕತೆ ಏನಿರಲ್ಲ. ಕ್ರೀಮ್ ನಾನು ಇನ್ನೊಂದ್ಸತಿ ನಿಮ್ಗೆ ತೋರಿಸ್ತೀನಿ ನೋಡಿ ಯಾವ ತರ ಇರುತ್ತೆ ಅಂದ್ರೆ ನೋಡಿ. ಸೊ ಈ ತರ ಲಿಕ್ವಿಡ್ ಅಲ್ಲಿ ಇರುತ್ತೆ, ನೀವು ಆರಾಮಾಗಿ ಹಂಗೆ ಹಚ್ಕೋಬಹುದು. ನಾನಂತೂ ಇಷ್ಟ ಹಾಕಿದ್ಮೇಲೆ ಪೌಡರ್ ಎಲ್ಲ ಹಾಕೋದೇ ಇಲ್ಲ. ಅಂಡ್ ಇನ್ನೊಂದಂದ್ರೆ ಇದು ಆಲ್ಮೋಸ್ಟ್ ಹಿಂಗೆ ಇರುತ್ತೆ. ನೀವು ಎಲ್ಲಾದ್ರೂ ಹೋಗಿ ಬೆಳಗ್ಗೆಯಿಂದ ಸಂಜೆ ತನಕ ಆಲ್ಮೋಸ್ಟ್ ಹಿಂಗೆ ಇರುತ್ತೆ. ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಲಿಪ್ ಗ್ಲೋಸ್. ನಿವ್ಯಾ ಅವ್ರದ್ದು ಇದು ಲಿಪ್ ಗ್ಲೋಸ್ ಅಲ್ಲ, ಲಿಪ್ ಬಾಮ್. ನಿವ್ಯಾ ಅವ್ರದ್ದು ಲಿಪ್ ಬಾಮ್. ಲಿಪ್ಸ್ಟಿಕ್ ಅಪ್ಲೈ ಮಾಡಕ್ ಮುಂಚೆ ಫಸ್ಟ್ ಇದನ್ನ ಹಚ್ಕೊಂಬಿಡಿ. ಅದಾದ್ಮೇಲೆ ನೆಕ್ಸ್ಟ್ ಕಾಜಲ್. ನನ್ಗೆ ಕಾಜಲ್ ಅಭ್ಯಾಸ ಇಲ್ಲ, ಸೊ ಹಂಗಾಗಿ ನಾನು ಐಲೈನರ್ನೇ ಹಚ್ಕೊಳ್ಳೋದು. ಹಚ್ಕೊಂಡು ವಾಪಸ್ ಬರ್ತೀನಿ. ಸೊ ಹಚ್ಚಿದಾಗಿದೆ, ಮೇಲೇನು ಹಚ್ಚಿಲ್ಲ, ಕೆಳಗಡೆ ವಾಟರ್ ಲೈನಿಂಗ್ ಮಾತ್ರ ಐಲೈನರ್ ಹಾಕಿದೀನಿ. ನೆಕ್ಸ್ಟ್ ಇದೇ ಐಲೈನರ್ ಅಲ್ಲಿ ಒಂದು ಬಿಂದಿ ಇಟ್ಕೊಂಡ್ಬಿಡೋಣ. ಇವತ್ ನಾನು ಡಾರ್ಕ್ ಕಲರ್ ಡ್ರೆಸ್ ಹಾಕಿರೋದ್ರಿಂದ ಡಾರ್ಕ್ ಕಲರ್ ಶೇಡ್ ಲಿಪ್ಸ್ಟಿಕ್ ಹಾಕ್ತಾ ಇದ್ದೀನಿ. ಆಲ್ಮೋಸ್ಟ್ ಖಾಲಿ ಆಗ್ಬಿಟ್ಟಿದೆ. ಇದು ನನ್ನ ಫೇವ್ರೆಟ್ ಕಲರ್. ನನ್ನ ಸ್ಕಿನ್ ಟೋನ್ಗೆ ಇದು ಸ್ವಲ್ಪ ಡಾರ್ಕ್ ಆಗಿ ಕಾಣಿಸುತ್ತೆ, ಸೊ ಹಂಗಾಗಿ ಇದು ಜಾಸ್ತಿ ಯೂಸ್ ಮಾಡ್ಬಿಡ್ತೀನಿ. ಮುಗ್ದೋಗ್ತಾ ಇದೆ. ನೆಕ್ಸ್ಟ್ ಇನ್ನೊಂದು ಟಿಪ್ ಹೇಳ್ತೀನಿ. ಇದನ್ನ ಹಿಂಗ್ ಮಾಡಿ ತಗೊಂಡು ಲಿಪ್ಸ್ಟಿಕ್ ಕೂಡ ಸೆಟ್ ಆಗುತ್ತೆ, ಐ ಶ್ಯಾಡೋ ಕೂಡ ಹಚ್ಕೊಂಡಾಗುತ್ತೆ. ಹೆಂಗೆ ಟು ಇನ್ ಒನ್ ಒಲೆ ಇಟ್ಕೊಂಡ್ಬಿಟ್ಟೆ. ಮೊನ್ನೆ ನಾನು ನಿಮ್ಗೆಲ್ಲ ನನ್ನ ವಿಡಿಯೋದಲ್ಲಿ ತೋರಿಸಿದ್ದೆ ಇಯರಿಂಗ್ ನ, ಇದನ್ನ ಇವತ್ತು ಹಾಕೊಂತಾ ಇದೀನಿ. ಯಾರೆಲ್ಲ ಇನ್ನೂ ಆ ವಿಡಿಯೋ ನೋಡಿಲ್ಲ ಪ್ಲೀಸ್ ಹೋಗಿ ಫಸ್ಟ್ ನೋಡ್ಕೊಂಡು ಬನ್ನಿ. ಕಲೆಕ್ಷನ್ಸ್ ತುಂಬಾನೇ ಚೆನ್ನಾಗಿದೆ. ಅಂಡ್ ಪರ್ಚೇಸ್ ಮಾಡೋರೆಲ್ಲ ಮೆಸೇಜ್ ಮಾಡ್ತಾ ಇದ್ದೀರಾ, ಬಟ್ ಏನಾಗಿದೆ ಅಂದ್ರೆ ಕೆಲವೊಬ್ರು ಕಮೆಂಟ್ ಡಿಲೀಟ್ ಮಾಡ್ಬಿಟ್ರು. ಯಾರೋ ಹೆಂಗ್ ತಗೊಳ್ಳೋದಂತ ಕಮೆಂಟ್ ಮಾಡಿದ್ರು, ನಂಗೆ ಗೊತ್ತಿಲ್ಲ. ನೆಕ್ಸ್ಟ್ ನೋಡೋಷ್ಟ್ರಲ್ಲಿ ಕಮೆಂಟ್ ಡಿಲೀಟ್ ಆಗ್ಬಿಟ್ಟಿತ್ತು. ಸೊ ನಾನು ಅವ್ರಿಗೆ ರಿಪ್ಲೈ ಮಾಡೋಕೆ ನಂಗೆ ಖಂಡಿತ ನಿಮ್ ಇದು ಸಿಗಲ್ಲ. ಹಂಗಾಗಿ ಪ್ಲೀಸ್ ನೀವೇ ನಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿಬಿಡಿ. ಸೊ ಇಷ್ಟ ಆದ್ಮೇಲೆ ನೀಟಾಗಿ ಗೆಸ್ಟ್ ಎಲ್ಲ ಏನ್ ಮಾಡಲ್ಲ, ಕಾಲೇಜ್ಗೆ ಹೋಗೋರು ಆಫೀಸ್ಗೆ ಹೋಗೋರು ಅಲ್ವಾ, ಸೊ ಯಾವುದೇ ರೀತಿ ಗೆಸ್ಟ್ ಎಲ್ಲ ಇರಲ್ಲ. ಸೊ ಫೈನಲ್ ಆಗಿ ಹಿಂಗ್ ಕಾಣಿಸುತ್ತೆ ನೋಡಿದಲ್ಲ, ಎಷ್ಟು ಸಿಂಪಲ್ ಆಗಿತ್ತು. ಜಸ್ಟ್ ಮಾಯಿಶ್ಚರೈಸರ್, ಒಂದು ಕ್ರೀಮ್ ಅಷ್ಟೇ. ಅದಾದ್ಮೇಲೆ ಇನ್ನೇನು ಯೂಸ್ ಮಾಡಿಲ್ಲ. ಮೇಕಪ್ ಮಾತ್ರ ಪರ್ಫೆಕ್ಟ್ ಆಗಿದೆ. ನಾನು ಇಷ್ಟೊತ್ತಿಗೂ ಕ್ರೀಮ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದೆ, ಬಟ್ ಕ್ರೀಮ್ ಪ್ರೈಸೇ ಹೇಳಿಲ್ಲ. ಕ್ರೀಮ್ ಪ್ರೈಸ್ ಬಂದ್ಬಿಟ್ಟು 425 ರುಪೀಸ್. 425 ಕಾಸ್ಟ್ಲಿ ಆಯ್ತು ಅಂದ್ರೆ ಏನಿಲ್ಲ, ಅಮೆಝಾನ್ ಅಲ್ಲಿ ನಿಮ್ಗೆ ಅಮೆಝಾನ್ ಅಲ್ಲಿ ನಿಮ್ಗೆ 270 ರುಪೀಸ್ ಸಿಗುತ್ತೆ. ಅದ್ ಬಿಟ್ರೆ ಕೆಲವೊಂದ್ಸರ್ತಿ ಆಫರ್ ಅಲ್ಲಿ ಇನ್ನೂ ಕಮ್ಮಿಗೆ ಸಿಗ್ಬೋದು, ಆಫರ್ ಅಲ್ಲೇ 270. ಇದು 100 ಗ್ರಾಮ್ಸ್, 50 ಗ್ರಾಮ್ಸ್ ಕೂಡ ನಿಮ್ಗೆ 180-150 ಸಿಗುತ್ತೆ. ಒಂದ್ಸರ್ತಿ ಚೆಕ್ ಮಾಡಿ ಅಮೆಝಾನ್ ಅಲ್ಲಿ, ಖಂಡಿತ ನಿಮ್ಗೆ ಈ ಪ್ರಾಡಕ್ಟ್ ಸಿಕ್ಕೇ ಸಿಗುತ್ತೆ. ಆಫರ್ ಇದ್ದಾಗ ತಗೊಂಡ್ರೆ ತುಂಬಾ ಒಳ್ಳೇದು. ಈ ತರ 425 ಎಲ್ಲ ಕೊಟ್ಟು ತಗೊಳಕ್ ತುಂಬಾನೇ ಕಷ್ಟ ಆಗುತ್ತೆ.
ನೋಡಿ ಒಂದ್ಸರ್ತಿ ಚೆಕ್ ಮಾಡಿ, ಕಾಲೇಜ್ಗೆ ಹೋಗೋರ್ಗೆ ಜಾಬ್ಗೆ ಹೋಗೋರ್ಗೆಲ್ಲ ಇದು ತುಂಬಾನೇ ಸೂಟಬಲ್ ಕ್ರೀಮ್. ಇದು ಒಂದ್ ಇದ್ರೆ ಸಾಕು, ನಿಮಗೆ ಯಾವುದೇ ರೀತಿ ಮೇಕಪ್ ಎಕ್ವಿಪ್ಮೆಂಟ್ಸ್ ಬೇಡ. ಓಕೆ, ನೀವು ಲ್ಯಾಕ್ಮಿಲ್ ಆದ್ರೂ ಇನ್ನೊಂದು ಪ್ರಾಡಕ್ಟ್ಸ್ ಅಲ್ಲಾದ್ರೂ ನೀವು ಫೌಂಡೇಶನ್ ತಗೋತೀವಿ ಅಂದ್ರೆ 500 to 600 ರುಪೀಸ್ ಆಗುತ್ತೆ. ಅದ್ರ ಬದಲು ನೀವು ಇದೊಂದು ಪ್ರಾಡಕ್ಟ್ ತಗೊಂಡ್ರೆ ನಿಮ್ಗೆ ಬೇರೆ ಮೇಕಪ್ ಪ್ರಾಡಕ್ಟ್ಸ್ ಬೇಡ, ಲೈಕ್ ಪೌಡರ್ ಬೇಕು ಆ ತರ ಎಲ್ಲ ಏನು ಇಲ್ಲ. ಇದು ನೀಟಾಗಿ ನಿಮ್ಗೆ ಅಡ್ಜಸ್ಟ್ ಆಗ್ಬಿಡುತ್ತೆ. ಹೋಪ್ ನಿಮ್ಗೆ ಈ ಪುಟ್ಟ ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬಾರ್ದು. ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬೈ ಬೈ.